ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಈ ದಿನ ಕನ್ನಡ ಪದ್ಯಗಳಲ್ಲಿ ಮೊದಲನೇ ಪದ್ಯವಾದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗವನ್ನು ಅಧ್ಯಯನ ಮಾಡೋಣ. ಈ ಪದ್ಯವನ್ನು ಜಿ ಎಸ್ ಶೂರುದ್ರಪ್ಪರವರು ಬರೆದಿದ್ದಾರೆ. ಸಂಕಲ್ಪ ಪದದ ಅರ್ಥ ಅಂದ್ರೆ ಏನಪ್ಪ ಅಂದ್ರೆ ಸಂಕಲ್ಪ ಅಂದ್ರೆ ದೃಢ ನಿರ್ಧಾರ ಅಥವಾ ಪ್ರತಿಜ್ಞೆ ಅಥವಾ ತೀರ್ಮಾನ ಅಥವಾ ಇಚ್ಛೆ ಎಂಬುದು ಸಂಕಲ್ಪ ಪದದ ಅರ್ಥ. ಗೀತೆ ಪದದ ಅರ್ಥ ಏನು ಅಂದ್ರೆ ಕವನ ಅಥವಾ ಪದ್ಯ ಅಥವಾ ಹಾಡು ಆಗಿದೆ. ಸಂಕಲ್ಪ ಗೀತೆ ಪದದ ಅರ್ಥ ಒಟ್ಟಾರೆಯಾಗಿ ಹೇಳುವುದಾದರೆ ದೃಢ ನಿರ್ಧಾರ. ಸಂಕಲ್ಪ ಗೀತೆ ಪದ್ಯದಲ್ಲಿ ಅವಲೋಕಿಸಬೇಕಾಗಿರುವ ಪ್ರಮುಖವಾದ ಅಂಶಗಳು ಯಾವುವು ಎಂದರೆ ಮೊದಲನೆಯದಾಗಿ ಕವಿ ಪರಿಚಯ, ಎರಡನೆಯದಾಗಿ ಪದಗಳ ಅರ್ಥ, ಮೂರನೆಯದಾಗಿ ಪದ್ಯದ ಸಾರಾಂಶ, ನಾಲ್ಕನೆಯದಾಗಿ ಪದ್ಯದ ಮೌಲ್ಯ, ಐದನೆಯದಾಗಿ ಈ ಪದ್ಯದಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ಪ್ರಮುಖವಾಗಿ ಈ ಪದ್ಯದಿಂದ ಅಧ್ಯಯನ ಮಾಡಬೇಕು. ಮೊದಲನೆಯದಾಗಿ ಕವಿ ಪರಿಚಯ. ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ದಾರೆ. ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಯಾವುವೆಂದರೆ ಚೆಲವು, ಚೆಲವು ಒಲವು, ಸಾಮಗಾನ, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಹೀಗೆ ಹಲವಾರು ಕೃತಿಗಳನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ರಚಿಸಿದ್ದಾರೆ. ಇವರಿಗೆ ಅದೇ ರೀತಿಯಾಗಿ ಅನೇಕ ಪ್ರಶಸ್ತಿಗಳು ದೊರೆತಿದೆ. ಆ ಪ್ರಶಸ್ತಿಗಳಲ್ಲಿ ಪ್ರಮುಖವಾದ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ರಾಷ್ಟ್ರಕವಿ ಎಂಬ ಅಭಿದಾನಕ್ಕೂ ಪಾತ್ರರಾಗಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ರಾಷ್ಟ್ರಕವಿ ಅಂತಂದರೆ ನಮಗೆ ಮೂರು ಜನ ರಾಷ್ಟ್ರಕವಿಗಳ ನೆನಪಾಗುತ್ತೆ. ಮೊಟ್ಟ ಮೊದಲ ರಾಷ್ಟ್ರಕವಿ ಮಿತ್ರಾವಿಂದ ಗೋವಿಂದ ಪೈ, ಎರಡನೇ ರಾಷ್ಟ್ರಕವಿ ಕುವೆಂಪು, ಹಾಗೂ ಮೂರನೆಯ ರಾಷ್ಟ್ರಕವಿ ಅಂದರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು 23 ಡಿಸೆಂಬರ್ 2013ರಂದು ಮರಣವನ್ನು ಹೊಂದಿದ್ದರು. ಇದಿಷ್ಟು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರ ಕಿರು ಪರಿಚಯವಾಗಿದೆ. ಸಂಕಲ್ಪ ಗೀತೆ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವಿಂದು ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಕಲುಷಿತ. ಕಲುಷಿತ ಪದದ ಅರ್ಥ ಮಲಿನ. ಅದೇ ರೀತಿಯಾಗಿ ಪಥ, ಪಥ ಅಂದರೆ ದಾರಿ. ಕಂದಿದ, ಕಂದಿದ ಅಂತಂದರೆ ಮುಸುಕಾದಂತಹ ಅಥವಾ ಆವರಿಸಿದ. ವಸಂತ, ವಸಂತ ಪದದ ಅರ್ಥ ಸಮೃದ್ಧಿ. ಹಾಗೆಯೇ ಹಡಗು, ಹಡಗು ಅಂತಂದರೆ ನಾವೆ. ಅಣತೆ, ಅಣತೆ ಅಂತಂದರೆ ದೀಪ. ಬರಡು, ಬರಡು ಅಂದರೆ ಪೊಳ್ಳು ಅಥವಾ ಆಳು ಬಿದ್ದಿರುವ. ಇವು ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯದ ಮೊದಲನೇ ಪದ್ಯ ಅಂದರೆ ಮೊದಲನೇ ಸ್ಟ್ಯಾಂಜಾ ನೋಡೋಣ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಅಣತೆಯ ಹಚ್ಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ವಿದ್ಯಾರ್ಥಿಗಳೇ,
ಈ ಪದ್ಯದಲ್ಲಿ ಮೊದಲನೇ ಪದ್ಯ ಅಥವಾ ಮೊದಲನೇ ಪ್ಯಾರ ಇದಾಗಿದೆ ಈ ಚಿತ್ರವನ್ನು ನೀವು ನೋಡ್ತಾ ಇದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ದೀಪದ ಸುತ್ತ ಕತ್ತಲು ಆವರಿಸಿಕೊಂಡಿದೆ ಈ ದೀಪದಿಂದ ನಮಗೆ ಬೆಳಕು ಯಾವ ರೀತಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯೋ ಈ ಪದ್ಯದ ಸಾರಾಂಶ ಏನಪ್ಪ ಅಂತಂದ್ರೆ ನೋಡಿ ನಮ್ಮ ಸುತ್ತಲು ಅಜ್ಞಾನವೆಂಬ ಅಂಧಕಾರ ಸುತ್ತುವರೆದಿದ್ದು ಆ ಅಂಧಕಾರ ನಮ್ಮನ್ನು ಇನ್ನು ಹೆಚ್ಚಾಗಿ ಆವರಿಸಿಕೊಳ್ಳುವ ಮೊದಲು ನಾವು ಜ್ಞಾನವೆಂಬ ಹಣತೆಯನ್ನು ಹಚ್ಚೋಣ ಎಂದು ಕವಿ ಹೇಳಿದ್ದಾರೆ ಅಂದ್ರೆ ಏನಪ್ಪ ಅಂದ್ರೆ ಅಜ್ಞಾನದ ಅಂಧಕಾರದಲ್ಲಿ ನಮ್ಮ ಬದುಕಿನ ಹಡಗು ಬಿರುಗಾಳಿಗೆ ಸಿಲುಕಿ ಮುರಿದು ಬೀಳುವ ಮೊದಲು ನಾವು ನಮ್ಮ ಬದುಕನ್ನು ಜ್ಞಾನದ ಬೆಳಕಲ್ಲಿ ಎಚ್ಚರಿಕೆಯಿಂದ ಮುಂದೆ ನಡೆಸೋಣ ಎಂದು ಕವಿ ಇಲ್ಲಿ ಹೇಳುತ್ತಿದ್ದಾರೆ ನಾವು ನಮ್ಮ ಬದುಕಲ್ಲಿ ಯಾವಾಗಲೂ ಧನಾತ್ಮಕವಾಗಿರಬೇಕು ಇದರಿಂದ ನಮ್ಮ ಬಾಳು ಸೊಬಗಿನಿಂದ ಕೂಡಿರುತ್ತದೆ ನಾವು ಬದುಕಲ್ಲಿ ಸದಾ ಸಾಧನೆಯ ಹಾದಿಯಲ್ಲಿ ನಡೆಯಬೇಕು ಎಂಬುದು ಈ ಪದ್ಯದಲ್ಲಿ ಬರುವಂತ ಆಶಯವಾಗಿದೆ ವಿದ್ಯಾರ್ಥಿಗಳೇ ಈ ಮೊದಲನೇ ಪ್ಯಾರ ಅಂದ್ರೆ ಈ ಮೊದಲನೇ ಪದ್ಯದಲ್ಲಿ ಬರುವಂತ ವ್ಯಾಕರಣಾಂಶ ಅಂದ್ರೆ ಕತ್ತಲೆಯೊಳಗೆ ಕತ್ತಲೆಯೊಳಗೆ ಎನ್ನುವಂತ ಪದವನ್ನ ಬಿಡಿಸಿ ಬರೆದಾಗ ಕತ್ತಲೆ ಪ್ಲಸ್ ಒಳಗೆ ಕತ್ತಲೆಯೊಳಗೆ ಈ ಕತ್ತಲೆಯೊಳಗೆ ಪದವು ಆಗಮ ಸಂಧಿಗೆ ಉದಾಹರಣೆಯಾಗಿದೆ ನಿಮಗೆ ಈಗಾಗಲೇ ಆಗಮ ಸಂಧಿ ಎಂದರೇನು ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ ಏನಪ್ಪ ಆಗಮ ಸಂಧಿ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಯ ಅಕ್ಷರ ಅಥವಾ ವ ಅಕ್ಷರವು ಆಗಮವಾಗಿ ಬರುವುದನ್ನ ಆಗಮ ಸಂಧಿ ಅಂತ ಹೇಳಿ ಕರೆಯುತ್ತೇವೆ ಸಂಧಿ ಕಾರ್ಯ ನಡೆಯುವಾಗ ಆಗಮ ಸಂಧಿ ಯ ಅಕ್ಷರ ಅಥವಾ ವ ಅಕ್ಷರವು ಆಗಮವಾಗಿ ಬರುವುದನ್ನ ಆಗಮ ಸಂಧಿ ಎಂದು ಕರೆಯುತ್ತೇವೆ ಎರಡನೇ ಪದ್ಯ ಎರಡನೇ ಪ್ಯಾರ ಏನಪ್ಪ ಅಂದ್ರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ನೋಡಿ ಮಕ್ಕಳ ಈ ಪದ್ಯ ನಿಮಗೆ ಪರೀಕ್ಷೆಗಳಲ್ಲಿ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ಈ ಪದ್ಯವನ್ನ ಕಂಠಪಾಠ ಮಾಡಬೇಕು ಎಲ್ಲಾ ಮಕ್ಕಳು ಈ ಪದ್ಯವನ್ನ 5 ಬಾರಿ ಬರೆದು ಕಂಠಪಾಠ ಮಾಡಿ ಇಲ್ಲಿ ನಮಗೆ ಚಿತ್ರ ತೋರಿಸ್ತಾ ಇದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಅಂದ್ರೆ ನದಿ ಎಲ್ಲ ಯಾವ ರೀತಿ ಕಲುಷಿತಗೊಂಡಿದೆ ಅನ್ನುವಂತ ಚಿತ್ರವನ್ನ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಳೆಯನ್ನ ಬರುವಂತ ಚಿತ್ರವನ್ನು ಸಹ ನೀಡಿದ್ದಾರೆ ಅಂದ್ರೆ ಕಲುಷಿತಗೊಂಡಿರುವಂತ ನದಿ ಜಲಗಳನ್ನು ಮುಂಗಾರಿನ ಮಳೆಯಾಗುವುದರ ಮೂಲಕ ನಾವು ವಸಂತವಾಗೋಣ ಅಂತ ಕವಿ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳ ಈ ಪದ್ಯದ ಸಾರಾಂಶ ಅಂದ್ರೆ ನಾವು ಬದುಕಿ ಬಾಳಲಿಕ್ಕೆ ನಮಗೆ ಪರಿಸರ ಪ್ರಕೃತಿ ಅತಿ ಮುಖ್ಯವಾಗಿ ಬೇಕೇ ಬೇಕು ನಾವೆಲ್ಲ ನಿಸರ್ಗದ ಮಕ್ಕಳು ಅಂದ್ರೆ ಗಾಳಿ ಬೆಳಕು ನೀರು ನೆಲ ಮಳೆ ಜೀವಿಗಳಿಗೆ ಬೇಕೇ ಬೇಕು ಅದು ಮಾನವರಾಗಿರಲಿ ಪ್ರಾಣಿಯಾಗಿರಲಿ ಪಕ್ಷಿಯಾಗಿರಲಿ ಪ್ರತಿಯೊಂದು ಜೀವಿಗೂ ಸಹ ಗಾಳಿ ಬೆಳಕು ನೀರು ನೆಲ ಮಳೆ ಅವಶ್ಯಕವಾಗಿರುವಂತದ್ದು ಅಲ್ವಾ ಮಕ್ಕಳ ಆದರೆ ಮನುಷ್ಯನ ಅತಿಹಾಸೆಯಿಂದಾಗಿ ಇವತ್ತು ಪ್ರಕೃತಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಆ ನಿಸರ್ಗವನ್ನು ಕಾಪಾಡಿಕೊಳ್ಳುವುದು ಮಾನವರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದಕ್ಕಾಗಿ ಕವಿ ಈ ಪದ್ಯದಲ್ಲಿ ಮನುಷ್ಯನಿಂದ ಕಲುಷಿತವಾಗಿರುವಂತ ನದಿ ಜಲವನ್ನು ಮತ್ತೆ ಅವುಗಳ ಮೂಲ ರೂಪಕ್ಕೆ ತರುವಂತ ಕಾರ್ಯ ಮಾಡಬೇಕಾಗಿದೆ ಎಂದಿದ್ದಾರೆ ಮಳೆಗಾಲದ ಮೊದಲು ಆಗುವಂತ ಮಳೆ ಸುತ್ತಮುತ್ತಲಿರುವಂತ ಧೂಳು ಕಸ ಕಡ್ಡಿಯನ್ನು ತೊಳೆದು ನಿಸರ್ಗ ಅಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಹೇಗೆ ಮಾಡುತ್ತದೆಯೋ ಹಾಗೆಯೇ ನಾವು ನಿಸರ್ಗವನ್ನು ಮಲಿನವಾಗದಂತೆ ಕಾಪಾಡಬೇಕು ಮಾನವನ ಅತಿಹಾಸೆಯಿಂದ
ಅರಣ್ಯ ನಾಶವಾಗಿ ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿದೆ. ಇದರಿಂದ ಕಾಡು ನಾಡುಗಳೆಲ್ಲ ನೀರಿಲ್ಲದೆ ಬರಡಾಗಿವೆ. ನಿಸರ್ಗವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಸದಾ ಹಚ್ಚ ಹಸರಾಗಿಸೋಣ ಎಂದು ಕವಿ ಈ ಪದ್ಯದ ಮೂಲಕ ಬಯಸುತ್ತಾರೆ. ಪ್ರೀತಿಯ ಮಕ್ಕಳೇ, ಈ ಪದ್ಯ ಭಾಗದಲ್ಲಿ ಬರುವಂತಹ ವ್ಯಾಕರಣಾಂಶ ಅಂದರೆ ನದಿ ಜಲ ಕಾಡು ಮೇಡು. ನೋಡಿ ಮಕ್ಕಳ, ಇಲ್ಲಿ ನದಿ ಜಲ ಕಾಡು ಮೇಡು ಎನ್ನುವಂತಹ ಪದಗಳು ಕನ್ನಡ ವ್ಯಾಕರಣದಲ್ಲಿ ಜೋಡಿ ನುಡಿಗಳಿಗೆ ಉದಾಹರಣೆಯಾಗಿದೆ. ಮಕ್ಕಳೇ, ನಿಮಗೆ ಈಗಾಗಲೇ ಜೋಡಿ ನುಡಿ ಅಂದರೆ ಏನು ಅಂತ ನಾವು ಹೇಳಿದ್ದೀವಿ. ಅಂದರೆ ಜೋಡಿ ನುಡಿಯಲ್ಲಿ ಬರುವಂತಹ ಅಸ್ಪಷ್ಟಾರ್ಥಕ ಜೋಡಿ ನುಡಿಯಾಗಿರ್ಬೋದು, ವಿರುದ್ಧಾರ್ಥಕ ಜೋಡಿ ನುಡಿಯಾಗಿರ್ಬೋದು, ಸಮನಾರ್ಥಕ ಜೋಡಿ ನುಡಿಯಾಗಿರ್ಬೋದು, ಪೂರಕಾರ್ಥಕ ಜೋಡಿ ನುಡಿ, ಹೀಗೆ ನಾಲ್ಕು ರೀತಿಯ ಜೋಡಿ ನುಡಿಗಳನ್ನು ನಾವು ನೋಡಬಹುದಾಗಿದೆ. ಸಂಕಲ್ಪ ಗೀತೆಯ ಮೂರನೇ ಪದ್ಯವನ್ನು ನೋಡೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಮಕ್ಕಳ, ಈ ಪದ್ಯವನ್ನು ನೋಡ್ತಾ ಇದ್ದೀರಾ. ಈ ಪದ್ಯದ ಪಕ್ಕ ನಿಮಗೊಂದು ಚಿತ್ರ ತೋರಿಸ್ತಾ ಇದ್ದೀವಿ ನಾವು. ಈ ಚಿತ್ರವನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ, ಅಂದರೆ ಮನುಷ್ಯರಾದಂಥವರು ಹೊಸ ಭರವಸೆಗಳನ್ನು ಹುಡುಕುವುದರ ಕಡೆ, ಹೊಸ ಭರವಸೆಗಳನ್ನು ಯಾವ ರೀತಿ ಮನುಷ್ಯ ಮನಸ್ಸನ್ನು ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎನ್ನುವುದನ್ನು ನಾವು ಈ ಚಿತ್ರದ ಮೂಲಕ ನೋಡಬಹುದು. ಅಂದರೆ ಈ ಪದ್ಯದ ಸಾರಾಂಶ, ನಾವೆಲ್ಲರೂ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಪದ್ಯದಲ್ಲಿ ಹೇಳುತ್ತಾರೆ. ಅಂದರೆ ಸಮಾಜದಲ್ಲಿ ಎಲ್ಲ ತರಹದ ಜನರನ್ನು ನಾವು ನೋಡುತ್ತೇವೆ. ಅಲ್ಲಿ ಸಿರಿವಂತರು ಬಡವರು ಇರುತ್ತಾರೆ. ಅಂತಹ ಜನರಲ್ಲಿ ಯಾರಿಗೆ ನಿಜವಾಗಿಯೂ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡುತ್ತಾ ಅವರಲ್ಲಿ ಹೊಸ ಭರವಸೆಗಳನ್ನು ಬೆಳೆಸಬೇಕು ಎಂದು ಕವಿ ಈ ಪದ್ಯದ ಮೂಲಕ ಬಯಸುತ್ತಿದ್ದಾರೆ. ಅಂದರೆ ಏನು, ಮಾನವನಿಗೆ ಸಾಧ್ಯವಿಲ್ಲವೆಂಬುದನ್ನು ಮರೆತು ಎಲ್ಲವೂ ಸಾಧ್ಯ ಎಂಬುದನ್ನು ಭರವಸೆಯ ವಿಶ್ವಾಸದಿಂದ ದೃಢ ಸಂಕಲ್ಪ ಮಾಡೋಣ. ಮನುಷ್ಯರ ನಡುವೆ ಇರುವ ಭೇದ ಭಾವಗಳನ್ನು ಮರೆತು, ಅಡ್ಡಗೋಡೆಗಳೆಂಬ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಬಾಳೋಣ ಎಂಬುದು ಕವಿಯ ಆಶಯವಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದಲ್ಲಿ ಬರುವಂತಹ ವ್ಯಾಕರಣಾಂಶ ಏನಪ್ಪ ಅಂತಂದರೆ ಮೇಲೆಬ್ಬಿಸಿ. ಮೇಲೆಬ್ಬಿಸಿ ಅನ್ನುವಂತಹ ಸಂಧಿ ಪದವನ್ನು ಬಿಡಿಸು ಬರೆದಾಗ ಮೇಲೆ ಪ್ಲಸ್ ಎಬ್ಬಿಸಿ, ಮೇಲೆಬ್ಬಿಸಿ ಲೋಪಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಮೇಲೆ ಪ್ಲಸ್ ಎಬ್ಬಿಸಿ ಅನ್ನುವಂತಹ ಪದದಲ್ಲಿ ಮೇಲೆ ಅನ್ನುವಂಥದ್ದು ಪೂರ್ವ ಪದ, ಎಬ್ಬಿಸಿ ಅನ್ನುವಂಥದ್ದು ಉತ್ತರ ಪದವಾಗಿದೆ. ಅಂದರೆ ಸಂಧಿ ಪದದ ಬಿಡಿಸಿ ಬರೆದ ಮೊದಲನೇ ಪದವನ್ನು ಪೂರ್ವ ಪದ, ಎರಡನೇ ಪದವನ್ನು ಉತ್ತರ ಪದ ಎಂದು ಕರೆಯುತ್ತಾರೆ. ಮೇಲೆ ಪ್ಲಸ್ ಎಬ್ಬಿಸಿ, ಮೇಲೆಬ್ಬಿಸಿ ಲೋಪಸಂಧಿಗೆ ಉದಾಹರಣೆಯಾಗಿದೆ. ಮಕ್ಕಳೇ, ನಿಮ್ಗೆ ಈಗಾಗಲೇ ಗೊತ್ತಿದೆ ಲೋಪಸಂಧಿ ಅಂದರೆ ಏನು. ಮತ್ತೊಂದು ಸಲ ಕೇಳಿಸ್ಕೊಳ್ಳಿ, ಲೋಪಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರವು ಲೋಪವಾಗುವುದನ್ನು ಅಥವಾ ಬಿಟ್ಟು ಹೋಗುವುದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಇದಿಷ್ಟು ಈ ಪದ್ಯದಲ್ಲಿ, ಮೂರನೇ ಪದ್ಯದಲ್ಲಿ ಬರುವಂತಹ ವ್ಯಾಕರಣಾಂಶವಾಗಿದೆ. ಸಂಕಲ್ಪ ಗೀತೆ ಪದ್ಯದ ನಾಲ್ಕನೇ ಪದ್ಯ ಭಾಗ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ.
ಪ್ರೀತಿಯ ಮಕ್ಕಳೇ ಈ ಪದ್ಯ ನಿಮಗೆ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ಈ ಪದ್ಯ ಭಾಗ ಕಂಠಪಾಠಕ್ಕೆ ಇರೋದ್ರಿಂದ ನೀವೆಲ್ಲರೂ ಸಹ ಈ ಪದ್ಯವನ್ನು 5 ಬಾರಿ ಬರೆದು ಅಭ್ಯಾಸ ಮಾಡಬೇಕು ನೋಡಿ ಮತ್ತೊಮ್ಮೆ ಈ ಪದ್ಯವನ್ನು ಮತಗಳೆಲ್ಲವೂ ಪತಗಳು ಎನ್ನುವ ಹೊಸ ಹೆಚ್ಚರದೋಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ಈ ಚಿತ್ರ ನಿಮಗೆ ತೋರಿಸ್ತಾ ಇದೀವಿ ಈ ಚಿತ್ರದಲ್ಲಿ ನೋಡಿ ಮಕ್ಕಳ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಅನ್ನುವಂತ ಎಲ್ಲಾ ಧರ್ಮದ ಎಲ್ಲಾ ಮತಗಳು ಸಹ ನಮಗೆ ಒಂದೇ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಅನ್ನುವಂತದ್ದು ನಾವು ತೋರಿಸ್ತಾ ಇಲ್ಲ ಈ ಒಂದು ಪದ್ಯದಿಂದ ನಮಗೆ ಕಂಡುಬರುವಂತ ಸಾರಾಂಶ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಧರ್ಮ ಧರ್ಮಗಳ ನಡುವೆ ಸಮನ್ವಯತೆ ಇಲ್ಲ ಒಂದು ಸಣ್ಣ ಘಟನೆಗೂ ನಾವು ಧರ್ಮದ ನಂಟನ್ನು ಬೆಸೆಯುತ್ತಿದ್ದೇವೆ ಇದರಿಂದ ಧರ್ಮ ಕಲಹಗಳು ಹೆಚ್ಚಾಗುತ್ತಿವೆ ನಮ್ಮ ನಮ್ಮ ಧರ್ಮಗಳ ಶ್ರೇಷ್ಠತೆಗಾಗಿ ನಾವು ಹಿಂದು ಒಡೆದಾಡುತ್ತಿದ್ದೇವೆ ಆದರೆ ಎಲ್ಲಾ ಧರ್ಮಗಳ ಸಾರ ಮನುಷ್ಯತ್ವವನ್ನು ಕಾಣುವುದಾಗಿದೆ ಅದಕ್ಕಾಗಿ ಕವಿ ಧರ್ಮಗಳು ನಮ್ಮ ಜೀವನದ ದಾರಿ ದೀಪಗಳು ಧರ್ಮ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆದರೆ ನಮ್ಮ ಬದುಕು ಸುಂದರವಾಗುತ್ತದೆ ಎಂದು ಕವಿ ಈ ಪದ್ಯದ ಮೂಲಕ ಹೇಳಿದ್ದಾರೆ ಧರ್ಮಗಳು ನಮ್ಮ ಸುಂದರ ಬದುಕಿಗೆ ಅತಿ ಅವಶ್ಯಕ ಎಂಬುದು ತಿಳಿದು ಹೆಚ್ಚರಿಕೆಯಲ್ಲಿ ಬಾಳಬೇಕಿದೆ ಎಂದಿದ್ದಾರೆ ನೋಡಿ ಮಕ್ಕಳ ಈ ಪದ್ಯದಲ್ಲಿ ಬರುವಂತ ವ್ಯಾಕರಣಾಂಶ ಏನಪ್ಪ ಅಂತಂದ್ರೆ ಭಯ ಸಂಶಯ ಭಯ ಸಂಶಯ ಅನ್ನುವಂತ ಪದವು ಕನ್ನಡ ವ್ಯಾಕರಣದಲ್ಲಿ ಜೋಡಿ ನುಡಿಗಳಿಗೆ ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಈ ಪದ್ಯದಲ್ಲಿ ಮತಗಳೆಲ್ಲವೂ ಅನ್ನುವಂತ ಪದವನ್ನ ನಾವು ಬಿಡಿಸಿದಾಗ ಮತಗಳು ಪ್ಲಸ್ ಎಲ್ಲವೂ ಮತಗಳೆಲ್ಲವೂ ಈ ಪದವು ಲೋಪಸಂಧಿಗೆ ಉದಾಹರಣೆಯಾಗಿದೆ ನಾನು ಈಗಾಗಲೇ ಹೇಳಿದಿರಿ ಲೋಪಸಂಧಿ ಅಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರವು ಲೋಪವಾಗುವುದನ್ನು ಅಥವಾ ಬಿಟ್ಟು ಹೋಗುವುದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ ಅದೇ ರೀತಿ ಈ ಪದ್ಯದಲ್ಲಿ ನಾನಾರ್ಥ ಪದವನ್ನು ಸಹ ನಾವು ನೋಡಬಹುದು ಬನ್ನಿ ಮಕ್ಕಳೇ ಇಲ್ಲಿ ಕಾಣಿಸುವಂತ ಮತ ಮತ ಪದಕ್ಕೆ ನಾನಾ ರೀತಿಯ ಅರ್ಥಗಳನ್ನು ನೋಡಬಹುದು ನಾನಾರ್ಥ ಅಂದ್ರೆ ಬೇರೆ ಬೇರೆ ಅರ್ಥ ಅಂದ್ರೆ ಮತ ಅಂದ್ರೆ ಅದು ಧರ್ಮ ಕೂಡ ಆಗುತ್ತೆ ಅದೇ ರೀತಿಯಾಗಿ ಮತವನ್ನ ಚಲಾಯಿಸುವ ಅಂದ್ರೆ ಕೋಟ್ ಇದು ಸಹ ನಾನಾರ್ಥಗಳಾಗಿ ಕಾಣುವುದು ಇದಿಷ್ಟು ಈ ಪದ್ಯದಲ್ಲಿ ಈ 4ನೇ ಪದ್ಯದಲ್ಲಿ ಬರುವಂತ ಸಾರಾಂಶವಾಗಿದೆ ಒಟ್ಟಾರೆಯಾಗಿ ಈ ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಪದ್ಯದಿಂದ ನಮಗೆ ತಿಳಿದು ಬರುವಂತ ಮೌಲ್ಯಗಳು ಏನು ಈ ಪದ್ಯದಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ಕವಿ ನಮ್ಮೆಲ್ಲರ ಮನ ಮುಟ್ಟುವಂತೆ ಹೇಳಿದ್ದಾರೆ ಅದರಲ್ಲಿ ಮೊದಲನೆಯದೇನಪ್ಪ ಅಂತಂದ್ರೆ ನಮ್ಮ ಪರಿಸರವನ್ನು ಅಥವಾ ನಿಸರ್ಗವನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಇರಬೇಕು ಈ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಇರಬೇಕು ಅಂತ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರು ಈ ಪದ್ಯದ ಮೂಲಕ ತಿಳಿಸುತ್ತಿದ್ದಾರೆ ಹಾಗೆಯೇ ಎರಡನೇ ಪ್ರಮುಖ ಅಂಶ ಯಾವುದೆಂದರೆ ಅಸಹಾಯಕರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಅಂದರೆ ಯಾರು ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೋ ಅಂತಹವರಿಗೆ ಸಹಾಯ ಮಾಡುವ ಗುಣವನ್ನು ಎಲ್ಲರೂ ಸಹ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಸಹ ನಾ ಈ ಸಂಕಲ್ಪ ಗೀತೆ ಪದ್ಯದಿಂದ ತಿಳಿಯಬಹುದು ಹಾಗೆಯೇ ಧರ್ಮಗಳೆಲ್ಲವೂ ನಮ್ಮ ಬದುಕಿಗೆ ದಾರಿ ದೀಪಗಳಾಗಿರಬೇಕು ಅಂತ ಈ ಒಂದು ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ ಇದರ ಜೊತೆ
ಪ್ರತಿಯೊಬ್ಬರೂ ಸಹ ಅವರ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿರಬೇಕು. ಆ ಧನಾತ್ಮಕ ಭಾವನೆಯ ಜೊತೆಗೆ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬುದನ್ನು ಈ ಒಂದು ಸಂಕಲ್ಪ ಗೀತೆ ಪದ್ಯದಿಂದ ತಿಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಈ ಒಂದು ಸಂಕಲ್ಪ ಗೀತೆ ಪದ್ಯದಿಂದ ನಾವೆಲ್ಲ ತಿಳಿಯಬೇಕಾಗಿರುವುದೇನಪ್ಪ ಅಂದರೆ, ಮಾನವರಾಗಿರುವ ನಾವು ಮಾನವೀಯತೆಯಿಂದ ಬದುಕಬೇಕೆಂಬುದೇ ಈ ಪದ್ಯದಲ್ಲಿರುವ ಒಂದು ದೃಢ ಸಂಕಲ್ಪವಾಗಿದೆ. ಈಗಾಗಲೇ ನಿಮಗೆಲ್ಲ ಈ ಪದ್ಯ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ವಿದ್ಯಾರ್ಥಿಗಳೇ. ನಿಮಗೆಷ್ಟು ಮಟ್ಟಕ್ಕೆ ಈ ಪದ್ಯ ಅರ್ಥ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ನ, ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಈ ಪ್ರಶ್ನೆಗಳನ್ನು ನೀವು 5 ಬಾರಿ ಬರೆದು ಸತತವಾದಂತಹ ಅಭ್ಯಾಸವನ್ನು ಮಾಡಬೇಕಾಗಿದೆ. ವಂದನೆಗಳು.